ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ, ಏನಾಯ್ತು? ನಾನು ದಿನ ದಿನ ಕಳ್ದಂಗೆ ನಿದ್ರಾಯಿಂದ ದೂರ ಆಗ್ತಾ ಇದ್ದೀನೇನೋ ಅಂತ ಅನಿಸ್ತಿದೆ ಮಾಮ್. ಮತ್ತೆ ಏನಾಯ್ತು? ಇವತ್ತಲ್ಲಿ ಒಂದು ಚಿಕ್ಕ ಫೈರ್ ಆಕ್ಸಿಡೆಂಟ್ ಆಯ್ತು ಮಾಮ್. ನಿನಗೇನು ಆಗಿಲ್ಲಲ್ಲ ಬೇಬಿ? ಏನು ಆಗದೆ ಇರೋ ಹಾಗೆ ನೀರಜ್ ಕಾಪಾಡ್ದ. ಆದ್ರೆ ಮಿತ್ರ ಏನ್ ಮಾಡ್ದ ಗೊತ್ತಾ? ಆ ಭಾಗ್ಯ ಏನಾಗುತ್ತೋ ಅಂತ ಗಾಬರಿ ಆಗ್ಬಿಟ್ಟ. ಭಾಗ್ಯ ಏನು ಆಗ್ದಿರೋ ಹಾಗೆ ಹೋಗಿ ಕಾಪಾಡ್ದ. ಭಾಗ್ಯಂಗೆ ಎಲ್ಲಿ ಗಾಯ ಆಗೋಗುತ್ತೋ ಅಂತ ತುಂಬಾ ಒದ್ದಾಡ್ದ. ಆದ್ರೆ ನನ್ಗಾಗಿರೋ ಭಯದ ಬಗ್ಗೆ ಅವನ್ ಕೇರೆ ಮಾಡ್ಲಿಲ್ಲ. ನನಗೂ ಏನಾದ್ರೂ ಆಗ್ಬೋದೇನೋ ಅಂತ ಅವನಿಗೆ ಯೋಚನೆನೆ ಬರ್ಲಿಲ್ಲ. ಆಕ್ಚುಲಿ ಮಿತ್ರಂಗ್ ಏನಾಗ್ತಿದೆಯೋ ನನಗ್ ಅರ್ಥ ಆಗ್ತಿಲ್ಲ. ಮನಿಷಾ ಪ್ಲೀಸ್. ಅದಾಗಲ್ಲ ಮಾಮ್. ಒಂದ್ ಟೈಮಲ್ಲಿ ಮಿತ್ರ ಪ್ರೀತಿ ನನ್ ಜೀವನ ಪೂರ್ತಿ ಕಣ್ಣಿಗೆ ರೆಪ್ಪೆ ತರ ಕಾಪಾಡ್ಕೊಳ್ಳುತ್ತೆ ಅನ್ನೋ ಧೈರ್ಯ ಇರ್ತಿತ್ತು. ಇವಾಗ ಪ್ರೀತಿನೇ ಎಷ್ಟು ನೋವು ಕೊಡುತ್ತೋ ಅಂತ ಭಯ ಆಗ್ತದೆ. ಅಳ್ಬೇಡ ಮನಿಷಾ, ನೀನ್ ಹತ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ಇದ್ರ ಬಗ್ಗೆ ನಾವ್ ನಾಳೆ ಮಾತಾಡೋಣ, ಸರಿನಾ? ಪ್ರೀತಿ ಅಂದ್ರೆ ತುಂಬಾ ಖುಷಿ ಕೊಡ್ಬೇಕಲ್ವಾ ಮಾಮ್? ಆದ್ರೆ ನನಗೆ ಯಾಕೆ ಇಷ್ಟೊಂದು ಪೇನ್ಫುಲ್ ಆಗಿದೆ? ಯಾಕೆ ನಂಗೆ ಇಷ್ಟು ಕಣ್ಣೀರು ಬರೋ ಹಾಗೆ ಮಾಡ್ತಿದೆ? ನಾನು ಪ್ರೀತಿ ತಪ್ಪು ಮಾಡಿದ್ನ? ಇಲ್ಲ, ಪ್ರೀತಿ ತನ್ನ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ನ? ಬೇಬಿ, ಬೆಳಗ್ಗೆ ಎಲ್ಲ ಮಾತಾಡೋಣ. ಈಗ ನಾನ್ ಏನೇ ಹೇಳಿದ್ರು ಅದು ನಿನಗೆ ಕೇಳಲ್ಲ. ಕೇಳಿದ್ರು ನಿನ್ ತಲೆಗೆ ಹೋಗಲ್ಲ. ಅರ್ಥ ಆಯ್ತಾ? ಆಂಟಿ, ಒಳಗಡೆ ಬರ್ಬೋದಾ? ಕಮಿ ನೀರಜ್. ಸರಿ ಆಂಟಿ, ನಾನಿನ್ ಬರ್ತೀನಿ. ಓಕೆ ನೀರಜ್. ಸಾರಿ ನೀರಜ್, ನಾನೇನೋ ಚಿಕ್ಕ ಡಿಸ್ಟರ್ಬೆನ್ಸ್ ನಿಂದ ನೀನ್ ಸರಿಯಾಗಿ ಮಾತಾಡಿಸ್ಲಿಲ್ಲ. ಇಟ್ಸ್ ಓಕೆ ಮನಿಷಾ, ವಿಲ್ ಮೀಟ್ ಯು ಟುಮಾರೋ. ಸಿ ಯು, ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.